ಯುವಕರ ಆಶಾಕಿರಣ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಹೇಮಾವತಿಯ ವರಪುತ್ರ ತಾಲೂಕಿನ ಅಭಿವೃದ್ಧಿಯ ತನ್ನ ಕನಸನ್ನು ಕಂಡಿರುವ ಟಿಬಿ ಜಯಚಂದ್ರ ಸಾಹೇಬರು ಈಗಾಗಲೇ ವೇದಿಕೆ ಮೇಲೆ ಬಂದಿದ್ದಾರೆ. ಹೇಮಾವತಿಯ ವರಪುತ್ರ ಅಭಿವೃದ್ಧಿಯ ಅಧಿಕಾರ ಜನಚಂದ್ರ ಜನಚಂದ್ರ ಕನಕಪುರದ ಬಂಡೆ ಕನಕಪುರದ ಬಂಡೆ ಟಿಕೆ ಶಿವಕುಮಾರ್ ಯುವಕರ ಆಶಾಕಿರಣ ಬಡವರ ಬಂಧು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಎಲ್ಲರೂ ದಯಮಾಡಿ ಸ್ನೇಹಿತರು ಕೆಳಗಿರಬೇಕೀಗ ಡಿಕೆ 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 ಅಭಿವೃದ್ಧಿಯ ಅಧಿಕಾರ ಹೇಮಾವತಿಯ ವರಪುತ್ರ ಟಿಕೆ ತಮ್ಮನೆಲ್ಲ ಉದ್ದೇಶಿಸಿ ಮಾತು ಬಂಧುಗಳೇ ಸದ್ಯ ಸುಗಂಧ ಬಿಟ್ಬಿಟ್ಟು ಯಾವ ಮಣಿ ಆಗ್ತಾ ಇದ್ದೀರಲ್ಲ ಅದಕ್ಕೆ ನಿಮ್ಗೆ ನಮಸ್ಕಾರ. ಸುಗಂಧ ರಾಜ ನಮ್ಗೆ ಆಗುದಿಲ್ಲ ಇವತ್ತು ಎಲ್ಲ ನನಗೆ ಜಯಚಂದ್ರನವ್ರಿಗೆ ಆಶೀರ್ವಾದ ಮಾಡ್ಲಿಕ್ಕೆಲ್ಲ ಹೆಣ್ಮಕ್ಳು ತಾಯಂದಿರು ಯುವಕರು ಹಿರಿಯರನ್ನ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿರಿ. ಒಳ್ಳೆದಾಗಿ 2 ಗಂಟೆ ತಡವಾಗಿದೆ ಎಲ್ಲ ಊರಲ್ಲೂ. ಜಯಚಂದ್ರವರು ಇಡೀ ಕ್ಷೇತ್ರದಕ್ಕೆಲ್ಲ ಎಲ್ಲ ಊರಿಗೂ ಏನಾದ್ರು ಒಂದು ಗುರುತಾಗುವಂತ ಕೆಲಸ ಮಾಡಿದ್ದಾರೆ. ಏನಾದ್ರು ಒಪ್ಪತ್ತಿರ್ತಾನೆ 2.5 ವರ್ಷದಿಂದ ನಿಮ್ ಕ್ಷೇತ್ರದಲ್ಲಿ ಏನಾದ್ರು ಕೆಲಸ ಆಗಿದ್ಯಾ? ಏನು ಆಗಿಲ್ಲ. ಬಿಜೆಪಿ ಬಂದ ಮೇಲೆ ಆಯ್ತು. ಈಗ ಕೊರೋನಾ ಸಂದರ್ಭದಲ್ಲಿ ಏನಾದ್ರು ನಿಮ್ ಅಕೌಂಟ್ ದುಡ್ಡು ಬಂದಿದ್ಯಾ? ಬೀದಿ ವ್ಯಾಪಾರಿಗಳು ಬಂದಿದ್ಯಾ? ಯುವಕರಿಗೆ ಉದ್ಯೋಗ ಸಿಕ್ಕಿದ್ಯಾ? ಏನಿಲ್ಲ. ವಿಧಾನಸೌಧದಲ್ಲಿ ನನ್ನ ಪಕ್ಕ ಕೂತ್ಕೊಂಡು ಸಿದ್ದರಾಮಯ್ಯ ಪಕ್ಕ ಕೂತ್ಕೊಂಡು ಕರ್ನಾಟಕ ಸರ್ಕಾರಕ್ಕೆ ಏನಾರು ಎದುರಿಸಿ ನಿಮ್ಗೇನಾದ್ರು ಹಣ ತರಬೇಕಾದ್ರೆ ಜಯಚಂದ್ರ ಮಾತ್ರ ಸಾಧ್ಯ. ಅದು ಕೆರಗಿನ ದಯವಿಟ್ಟು ಈ ಅವಕಾಶನ ಮಾಡಿಕೊಬೇಡಿ. ಅಭಿವೃದ್ಧಿಗೆ ಮತ್ತೊಂದು ಹೆಸರು ನಿಮ್ ಕ್ಷೇತ್ರದಲ್ಲೇ ಜಯಚಂದ್ರ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಎಲ್ಲ ಯುವಕರು ಹಿರಿಯರಿಗೆಲ್ಲರೂ ಕೂಡ. ಈಗ ಇಲ್ಲಿ ಒಂದೊಂದು ಇದು 100 ಎಕರೆ 1000 ಎಕರೆ ಇಂಡಸ್ಟ್ರಿಯಲ್ ಪಾರ್ಕ್ ಅಂತಂದ್ರೆ ಮನೆ ಮುಂದೆನೆ ಉದ್ಯೋಗ ಸಿಕ್ಲಿ, ಖಾಸಗಿ ಉದ್ಯೋಗ ಸಿಕ್ಲಿ ಅಂತೇಳಿ ಇವತ್ತು ಎಲ್ಲ ಮಾಡಿದ್ದಾರೆ. ಒಳ್ಳೆ ವಿದ್ಯಾಭ್ಯಾಸ, ನೀರು, ಅಂತರ್ಜಲ ಎಲ್ಲ ಕೂಡ ಹೆಚ್ಚುವರಿ. ಇವತ್ತು ಸರ್ಕಾರ ಹೋರಾಟ ಮಾಡಿ 2.5 ಕೋಟಿ ರೂಪಾಯಿ ಹಣ ತಂದು ಕೊಡು ಮಾಡಿದ್ದಾರೆ. ಇವತ್ತು ದಯವಿಟ್ಟು ತಮ್ಗೆಲ್ಲ ಕೇಳೋದಿಷ್ಟೇ, ದಳದವರಿರ್ಲಿ, ಬಿಜೆಪಿಯವರಿರ್ಲಿ, ತಾಲೂಕ್ ಪಂಚಾಯತಿ ಇರ್ಲಿ, ಜಿಲ್ಲಪ್ಪ ಎಲ್ಲರೂ ಕೈ ಮುಗಿದು ಕೇಳಿ ಬೇರೆ ಕಟ್ಕೊಂಡು ನೀವೆಲ್ಲ ಸೇರಿ ಹಸಲೆ ಕೊಟ್ಟಿಗೆ ಎಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಂಡು ನೀವು ಓಟ್ ಹಾಕ್ಬೇಕು ಅಂತೇಳಿ ತಮ್ಮೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನೀವು ಆಶೀರ್ವಾದ ಮಾಡ್ಬೇಕು ಅಂತೇಳಿ ತಮ್ಮ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಅಂತದಾರ ಬಂಧುಗಳೇ, ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಯಾಚಿಸಿದ್ದಾರೆ. ಈ ಚುನಾವಣೆ ಅತ್ಯಂತ ಪ್ರಾಮುಖ್ಯವಾದಂತ ಚುನಾವಣೆ ಆಗ್ತದೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತ ಚುನಾವಣೆ ಶಿರಾದಿಂದ ವಿಧಾನಸೌಧದ 3ನೇ ಮೆಟ್ಟಿಲವರೆಗೂ ಕೂಡ ಹೋಗ್ತಕ್ಕಂತ ರೀತಿಯಲ್ಲಿ ಈ ಒಂದು ಸಂದೇಶವನ್ನು ಕೊಡಬೇಕಾಗ್ತದೆ. ಇನ್ ಮುಂದೆ ರಾಜ್ಯಕ್ಕೆ ಕಾಂಗ್ರೆಸ್, ಕಾಂಗ್ರೆಸ್ ಇಂದ ಮಾತ್ರ ಬಡವರ ಅಧಿಕಾರ, ಕಾಂಗ್ರೆಸ್ ಇಂದ ಮಾತ್ರ ಇವತ್ತು ಆಡಳಿತ ಮಾಡಕ್ ಸಾಧ್ಯ ಅಂತಕ್ಕಂತ ಒಂದು ಸಂದೇಶವನ್ನು ಕೊಡಬೇಕಾದಾಗ 3ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಹತ್ತರ ಗುರುತಿಗೆ ಮತವನ್ನ ನೀಡೋದು ಮುಖೇನ ನನಗೆ ನಿಮ್ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ದೊರಕಿಸಬೇಕು ಅಂತ ಹೇಳಿ ವಿನಂತಿ ಮಾಡಿ ನನ್ನ ಮಾತನಾಡುವಂತ ನಮಸ್ಕಾರ. ಸಹಿ ಮಾಡಿ ಎಲ್ಲ ಸ್ನೇಹಿತರು ನಾಗಲಹಳ್ಳಿ ಗ್ರಾಮಕ್ಕೆ